ಬಣ್ಣ ಬಣ್ಣದ ಕಾಗದದ ಪಟ್ಟಿಗಳಿಂದ ಮೊಬಿಯಸ್ ಟಿಪದ ರಚನೆ ಮಾಡಿ ಅದರಿಂದ ಹೃದಯ ರಚನೆ ಮಾಡಿ ಹೋಗಿದಾಗ ನಾವೀಗ ಕಂಡುಕೊಳ್ಳುವ ನುರಿ ಹಾಕಿದ ಈ ಪಟ್ಟಿಗಳಿಂದ ಎರಡು ಬೇರೆ ಬೇರೆ ಹೃದಯಗಳನ್ನು ಮಾಡಬಹುದು. ನುರಿಗಳನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುವು ಕೊಟ್ಟಾಗ ಈ ಹೃದಯಗಳು ಒಂದರೊಳಗೆ ಒಂದು ಸೇರಿಕೊಳ್ಳುವು. ಯಾವುದೇ ನುರಿ ಇಲ್ಲದಾಗ ಈ ಸ್ಟ್ರಿಪ್ಗಳನ್ನು ನಾವು ಚದುರಾಕಾರದಲ್ಲಿ ಮಾರ್ಪಡಿಸುವುದು. ಈ ಗೋಳನ್ನು ನಾವು ವಿವರವಾಗಿ ನೋಡುವ. ಈ ನುರಿ ಹಾಕಿದ ಮೊಬಿಯಸ್ ಸ್ಟ್ರಿಪ್ಪದ ರಚನೆಗೆ 20x3 cm ಉದ್ದದ ಅಗಲದ ಕೆಂಪು ಹಾಗೂ ಹಸಿರು ಬಣ್ಣದ ಎರಡು ಪಟ್ಟಿಗಳು, ಕತ್ತರಿ, ಗ್ಲೂ ಹಾಗೂ ಸೆಲೋ ಟೇಪ್ಗಳು ಬೇಕಾಗುವು. ಪಟ್ಟಿಯ ಮಧ್ಯದಲ್ಲಿ ಗ್ಲೂ ಹಚ್ಚಿ ಇನ್ನೊಂದು ಪಟ್ಟಿಯನ್ನು ಅದರ ಮೇಲೆ ಪ್ಲಸ್ ಚಿಹ್ನೆ ಬರುವಂತೆ ಅಂಟಿಸಿ ಇದರ ಬದಿಗಳನ್ನು ಟೇಪ್ದಿಂದ ಅಂಟಿಸುವ. ಇದಕ್ಕೆ ಒಂದು ನುರಿ ಕೊಟ್ಟರೆ ಸೆಲೋ ಟೇಪ್ದಿಂದ ಅಂಟಿಸಿ. ಎರಡನೆಯದನ್ನು ಕೂಡ ಅದೇ ದಿಕ್ಕಿನಲ್ಲಿ ನುರಿ ಕೊಟ್ಟು ಅದರ ಎರಡೂ ಬದಿಗಳನ್ನು ಸೆಲೋ ಟೇಪ್ದಿಂದ ಅಂಟಿಸಿ. ಎರಡೂ ಸ್ಟ್ರಿಪ್ಗಳ ನುರಿಯು ಒಂದೇ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಇಲ್ಲವೇ ಆಂಟಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ಇವೆ. ಈಗ ಮಧ್ಯದಲ್ಲಿ ಕತ್ತರಿಸುತ್ತಾ ಹೋಗುವ. ಈ ಬಳೆಗಳನ್ನು ಕತ್ತರಿಯಿಂದ ಬೇರ್ಪಡಿಸಿ. ಈ ರೀತಿಯಾಗಿ ಕತ್ತರಿಸಿದಾಗ ಇವು ಬೇರ್ಪಟ್ಟು ಎರಡು ಹೃದಯಾಕಾರಗಳ ರಚನೆಯಲ್ಲಿ ಮಾರ್ಪಾಟಾಗುತ್ತವೆ. ಇಲ್ಲಿ ನೋಡಿ, ನಾವು ಕತ್ತರಿಯಿಂದ ಎರಡು ಬಳೆಗಳನ್ನು ಕತ್ತರಿಸುತ್ತಲಿದ್ದೇವೆ. ಇದೇ ನುರಿಗಳನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ತಿರುಗಿದರೆ ಒಂದಕ್ಕೊಂದು ಒಳಗೆ ಸಿಕ್ಕಿರುವ ಹೃದಯಗಳು ಇಲ್ಲಿ ದೊರೆಯುವು. ಆದರೆ ಇಲ್ಲಿ ಮಾತ್ರ ಎರಡು ಬೇರೆ ಬೇರೆ ಹೃದಯಗಳು ಇವೆ. ಈ ಮೊದಲು ನಾವು ಎರಡುಗಳನ್ನು ಕೂಡಿಸಿದ್ದೇವೆ. ಈ ರೀತಿಯಾಗಿ ಮೊಬಿಯಸ್ ಸ್ಟ್ರಿಪ್ಪನ್ನು ನಾವು ಬೇಕಾದರೆ ಮಾಡಬಹುದು.